ನಾನು ಅನುಪಮಾ ಮರಾಠೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವ 9-12 ಈ 4 ಶ್ಲೋಕಗಳನ್ನು ಅರ್ಥಸಹಿತ ಪ್ರಸ್ತುತಪಡಿಸುತ್ತಿದ್ದೇನೆ. ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಕ್ರಮಃ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್. ಅರ್ಥ: ಭಗವಾನ್ ವಿಷ್ಣುವು ಸಮಸ್ತ ಪ್ರಾಣಿಗಳ ಪ್ರಾಣರೂಪನು, ಮಹಾಪ್ರಬಲ ಪರಾಕ್ರಮಿಯು, ಸಮಸ್ತ ಶಸ್ತ್ರಾಸ್ತ್ರಗಳನ್ನು ತಿಳಿದವನು, ಸರ್ವೋತ್ತಮನು, ಅತಿ ಗಂಭೀರ, ಆತ್ಮಶ್ಲಾಘನೆ ಮಾಡಿಕೊಳ್ಳದವನು, ಅರ್ಚನೆ ಪೂಜಾದಿಗಳಿಗೆ ಸ್ಪಂದಿಸುವವನು, ಉಪಕಾರ ಸ್ಮರಿಸುವವನು, ಭಕ್ತರ ಅಧೀನನು, ಭಕ್ತರಲ್ಲಿ ಭೇದಭಾವ ತೋರದವನು, ಮನಸ್ಸನ್ನು ಜಯಿಸಿದವನು ಅಂದರೆ ಇಂದ್ರಿಯ ನಿಗ್ರಹ ಉಳ್ಳವನು, ಭಕ್ತರು ಪತ್ರ ಪುಷ್ಪ ಅರ್ಪಿಸಿದರೂ ಮಹಾನ್ ಫಲಗಳನ್ನು ಕೊಡುವವನು, ನಿತ್ಯನು, ನಿರ್ಲಿಪ್ತನು, ನಿತ್ಯ ಯೋಗಿ ಯೋಗೀಶ್ವರನು ಆಗಿರುವನು. ಅಜ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತಃ ವೃಷಾಕಪಿರಮೇಯಾತ್ಮ ಸರ್ವಯೋಗ ವಿನಸ್ರತಃ. ಅರ್ಥ: ಭಗವಾನ್ ವಿಷ್ಣುವು ಹುಟ್ಟು ಸಾವು ಇಲ್ಲದವನು, ಬ್ರಹ್ಮಾಂಡಕ್ಕೆ ಒಡೆಯನು, ಸಕಲ ಸಿದ್ಧಿಗಳುಳ್ಳವನು, ಭಕ್ತರಿಗೆ ಸಕಲ ಸಿದ್ಧಿಗಳನ್ನು ಕೊಡುವವನು, ಧರ್ಮವನ್ನು ಸದಾ ಕಾಪಾಡುವವನು, ಅಳತೆ ಇಲ್ಲದ ಮಹಿಮೆಯುಳ್ಳವನು, ಪರಂಧಾಮನು ಆಗಿರುವನು. ಅಜ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತಃ ವೃಷಾಕಪಿರಮೇಯಾತ್ಮ ಸರ್ವಯೋಗ ವಿನಸ್ರತಃ. ಅರ್ಥ: ಭಗವಾನ್ ವಿಷ್ಣುವು ಹುಟ್ಟು ಸಾವು ಇಲ್ಲದವನು, ಬ್ರಹ್ಮಾಂಡಕ್ಕೆ ಒಡೆಯನು, ಸಕಲ ಸಿದ್ಧಿಗಳುಳ್ಳವನು, ಭಕ್ತರಿಗೆ ಸಕಲ ಸಿದ್ಧಿಗಳನ್ನು ಕೊಡುವವನು, ಧರ್ಮವನ್ನು ಸದಾ ಕಾಪಾಡುವವನು, ಅಳತೆ ಇಲ್ಲದ ಮಹಿಮೆಯುಳ್ಳವನು, ಪರಂಧಾಮನು ಆಗಿರುವನು. ವಸುರ್ವಸ್ಸುಮನ ಸತ್ಯ ಸಮಾತ್ಮ ಸಂಮಿತ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿ. ಅರ್ಥ: ಶ್ರೀ ವಿಷ್ಣುವು ಸಕಲ ಸಂಪತ್ ಸ್ವರೂಪನು, ಶ್ರೀಮಂತವಾದ ಮನದವನು, ಸತ್ಯಸ್ವರೂಪನು, ಸರ್ವವ್ಯಾಪಿ ಆತ್ಮಸ್ವರೂಪನು, ಜೀವಿಗಳ ಅಂತರಾತ್ಮನು, ಬೆಲೆ ಕಟ್ಟಲಾಗದ ಅಮೂಲ್ಯನು, ವಿಶ್ವಸುಂದರನು, ಧರ್ಮರಕ್ಷಕನು, ಧರ್ಮಸ್ವರೂಪನು ಆಗಿರುವನು. ನನ್ನ ಹೆಸರು ವರ್ಷಾ ಖಾಡಿಲ್ಕರ್. ನಾನು ಶ್ರೀ ವಿಷ್ಣು ಸಹಸ್ರನಾಮದ 13, 14, 15 ಮತ್ತು 16 ಶ್ಲೋಕಗಳನ್ನು ಅರ್ಥಸಹಿತ ಪ್ರಸ್ತುತಪಡಿಸುತ್ತಿದ್ದೇನೆ. ಹರಿ ಓಂ. ರುದ್ರೋ ಬಹುಶಿರ ಪವ್ರೋರ್ವಿಶ್ವಯೋನಿಶುಚಿಶ್ರವ ಅಮೃತ ಶಾಶ್ವತ ಸ್ಥಾನೋ ವರಾರೋಹೋ ಮಹಾತಪ. ಅರ್ಥ: ಭಗವಾನ್ ವಿಷ್ಣುವು ನಮ್ಮ ಕಷ್ಟ ನಿವಾರಕನು, ಜಗದ್ವ್ಯಾಪ್ತನು, ಸದಾ ರಕ್ಷಕನು, ಸೃಷ್ಟಿಯ ಬೀಜಸ್ವರೂಪನು, ಆಪತ್ ಬಂಧುವು, ಅಮೃತನು, ಭಕ್ತರೊಡನೆ ಸ್ಥಿರವಾಗಿರುವವನು, ಪ್ರಪಂಚಕ್ಕಿಂತಲೂ ದೊಡ್ಡವನು ಆಗಿರುವನು. ಸರ್ವಗ ಸರ್ವವಿದ್ಭಾನೋರ್ ವಿಶ್ವಕ್ಸೇನೋ ಜನಾರ್ದನ ವೇದೋ ವೇದವಿದಂ ವ್ಯಂಗ್ಯೋ ವೇದಾಂಗೋ ವೇದವಿತ್ ಕವಿಹಿ. ಅರ್ಥ: ಭಗವಾನ್ ವಿಷ್ಣುವು ಸರ್ವಜ್ಞನು, ಸರ್ವವ್ಯಾಪಿಯು, ವಿಶ್ವಕ್ಕೆ ಒಡೆಯನು. ತನ್ನ ಭಕ್ತರನ್ನು ದ್ವೇಷಿಸುವವರನ್ನು ಅಥವಾ ಭಕ್ತರಿಗೆ ಕಷ್ಟ ಕೊಡುವವರನ್ನು ನಿಗ್ರಹಿಸುವವನು. ಸರ್ವ ವೇದ ವೇದಾಂಗಗಳನ್ನು ಅರಿತ ಪರಿಪೂರ್ಣ ಮೂರ್ತಿಯು, ಸೂರ್ಯ ತೇಜದಿಂದ ಕೂಡಿರುವವನು. ನಮಗೆ ಪ್ರತ್ಯಕ್ಷವಲ್ಲದ ಸೂಕ್ಷ್ಮಾತಿಸೂಕ್ಷ್ಮ ವಿಷಯಗಳನ್ನು ಅರಿತ ಮಹಾಕವಿಯೂ ಆಗಿರುವನು. ಲೋಕಾಧ್ಯಕ್ಷ ಸುರಾಧ್ಯಕ್ಷ ಧರ್ಮಾಧ್ಯಕ್ಷ ಕೃತಾಕೃತಃ ಚತುರಾತ್ಮ ಚತುರ್ವ್ಯೂಹ ಚತುರ್ದಂಷ್ಟ್ರ ಚತುರ್ಭುಜ. ಅರ್ಥ: ಭಗವಾನ್ ವಿಷ್ಣುವು ಇಡೀ ಪ್ರಪಂಚದ ಭೂಲೋಕದ ಅಧ್ಯಕ್ಷನು, ಸಮಸ್ತ ದೇವತೆಗಳಿಗೂ ಒಡೆಯನು, ಧರ್ಮಸ್ವರೂಪನು, ಸಂಸಾರಿಗಳು ಮತ್ತು ಯೋಗಿಗಳಿಗೆ ಅವರವರ ಕರ್ಮಕ್ಕೆ ತಕ್ಕಂತೆ ಫಲ ಕೊಡುವವನು. ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ ಮತ್ತು ಅನಿರುದ್ಧ ಎಂಬ 4 ಮೂರ್ತಿಗಳಾಗಿ ಜನರಿಗೆ ಕಾಣಿಸಿಕೊಳ್ಳುವವನು. ಚತುರಾತ್ಮನು ಅಂದರೆ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳೆಂಬ 4 ಅಂತಃಕರಣ ಭಾವಯುತನು. ಆರ್ತ, ಜಿಜ್ಞಾಸು, ಧನಾಪೇಕ್ಷಿ ಮತ್ತು ಜ್ಞಾನಿ ಜನರಿಗೆ ಅವರ ಭಾವಗಳಿಗೆ ತಕ್ಕಂತೆ ಫಲ ಕೊಡುವವನು. 4 ಭುಜಗಳು ಇರುವವನು ಆಗಿರುವನು. ಭ್ರಾಜಿಷ್ಣುರ್ಭೋಜನಂ ಭೋಕ್ತ ಸಹಿಷ್ಣುರ್ಜಗದಾದಿಜ ಅನಘೋ ವಿಜಯೋ ಜೇತ ವಿಶ್ವಯೋನಿ ಪುನರ್ವಸು. ಅರ್ಥ: ಭಗವಾನ್ ವಿಷ್ಣುವು ಭಕ್ತರನ್ನು ಬೆಳಕಿಗೆ ತರುವವನು, ನಾವು ಮಾಡುವ ಭೋಜನದಲ್ಲಿ ಇರುವವನು, ಜಠರಾಗ್ನಿ ರೂಪದಲ್ಲಿ ನಮ್ಮ ಆಹಾರವನ್ನು ಜೀರ್ಣವಾಗುವಂತೆ ಮಾಡಿ ನಮಗೆ ಆರೋಗ್ಯ ನೀಡುವವನು, ಸಹನಾಮೂರ್ತಿಯು, ಜಗತ್ತಿನ ಆದಿಪುರುಷನು, ಪಾಪರಹಿತನು,
ಜಯಶಾಲಿ ಎಂದರೆ ಜಯಸ್ವರೂಪನು, ಪ್ರಪಂಚದ ಸೃಷ್ಟಿಗೆ ಬೀಜಸ್ವರೂಪನು, ಸಂಪತ್ತಿಗೆ ಒಡೆಯನು ಆಗಿರುವನು.